Hi, welcome back to my channel. Ellargu namaskara. Ivat naavu Karl Pearson's coefficient of correlation ee problem maadi anta kottaga idna heg madadu anta kalthukollana. Nodi one question takondidini. Ee question ke answer madodike namge formula gottirbekalva. Formula nodana. R is equal to summation dx dy divided by root summation dx square into root summation dy square. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ನ ಮಾಡಬೇಕು. ನೋಡಿ, ನಿಮ್ಮ ಕಾಲೇಜಲ್ಲಿ ಬೇರೆ ಫಾರ್ಮುಲಾ ಹೇಳ್ಕೊಟ್ಟಿರ್ಬೋದು, ಆದರೆ ತಲೆ ಕೆಡಿಸ್ಕೊಳ್ಬೇಡಿ. ಎಲ್ಲ ಫಾರ್ಮುಲಾನು ಒಂದೇ ಆನ್ಸರ್ ಕೊಡುತ್ತೆ. ಹಾಗಾಗಿ ನನಗೆ ಇದು ಈಸಿ ಅನಿಸ್ತು, ಹಾಗಾಗಿ ಇದನ್ನ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ dx dy dx ಸ್ಕ್ವೇರ್ dy ಸ್ಕ್ವೇರ್ ಇದೆಲ್ಲ ಕೊಟ್ಟಿದ್ದಾರೆ, ಆದರೆ ಇದೆಲ್ಲ ನಮಗೆ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಇದನ್ನ ಫಸ್ಟು ಕಣ್ಣಿಟ್ಕೊಳ್ಳೋಣ. ನೋಡಿ, ಫಸ್ಟ್ ಏನ್ ಮಾಡ್ಬೇಕಂದ್ರೆ, ಫಸ್ಟು ಇಲ್ಲಿ ಎಕ್ಸ್ ಕೊಟ್ಟಿದ್ದಾರಲ್ವಾ, ಇದನ್ನ ಬರ್ಕೊಳ್ಬೇಕು. ಎಕ್ಸ್ 23, 27, 28, 29, 30, 31, 33, 35, 36. ಆಮೇಲೆ ಈ ಕಡೆ ವೈ ಬರೀತಾ ಬರಬೇಕು. ನೋಡಿ, ವೈ ಇದೆಲ್ಲ ಬರೀತಾ ಬರ್ತೀನಿ ಇಲ್ಲಿ. 18, 20, 22, 27, 21, 29, 27, 29, 28, 29. ಈಗ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ, ಎಕ್ಸ್ ಬಾರ್ ನ ಕಣ್ಣಿಟ್ಕೊಳ್ಬೇಕು. ನೋಡಿ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್. ನೋಡಿ, ಸಮೇಷನ್ ಎಕ್ಸ್ ಅಂದ್ರೆ ಯಾವ್ದಂದ್ರೆ, ನೋಡಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಟೋಟಲ್ ಮಾಡ್ಬೇಕು. ಎಕ್ಸ್ ಇದೆ ಅಲ್ವಾ, ಇದನ್ನ ಟೋಟಲ್ ಮಾಡ್ಬೇಕು. ನೋಡಿ, ಈಗ ಟೋಟಲ್ ಮಾಡೋಣ. 23 plus 27 plus 28, 28, 29, 30, 31, 33, 35, 36. ಎಷ್ಟು ಬಂತು? 300 ಬಂತಲ್ವಾ. ಇದನ್ನ ಬರ್ಕೊಳ್ಬೇಕು. ಸಮೇಷನ್ ಎಕ್ಸ್ ಈಸ್ ಈಕ್ವಲ್ ಟು 300. ಇಲ್ಲೂ ಬರಬೇಕು 300. ಆಮೇಲೆ ಇಲ್ಲಿ ಎನ್ ಕೊಟ್ಟಿದಾರಲ್ವಾ, ಎನ್ ಅಂದ್ರೆ ಯಾವುದು? ಇಲ್ಲಿ ನೋಡಿ ಎಷ್ಟು ನಂಬರ್ಸ್ ಕೊಟ್ಟಿದ್ದಾರೆ ಅಂತ. 1, 2, 3, 4, 5, 6, 7, 8, 9, 10 ಕೊಟ್ಟಿದ್ದಾರೆ. ಹಾಗಾಗಿ 10 ಅಂತ ಹಾಕೊಳ್ಬೇಕು. ಆಮೇಲೆ ಡಿವೈಡ್ ಮಾಡಬೇಕು. 300 divided by 10 ಎಷ್ಟು ಬಂತು? 30. ನೋಡಿ, ಎಕ್ಸ್ ಬಾರ್ 30 ಬಂತು. ಈಗ ವೈ ಬಾರ್ ಕೂಡ ಹಾಗೆ ಮಾಡಬೇಕು. ನೋಡಿ, ವೈ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ವೈ ಡಿವೈಡೆಡ್ ಬೈ ಎನ್. ಸಮೇಷನ್ ವೈ ಏನ್ ಮಾಡಬೇಕು? ಟೋಟಲ್ ಮಾಡ್ಬೇಕಲ್ವಾ. ವೈ ಟೋಟಲ್ ಮಾಡ್ಕೊಳ್ಳೋಣ. ನೋಡಿ, 18, 20, 22, 27, 21, 29, 27, 29, 28, 29. ಎಷ್ಟು ಬಂತು? 250 ಬಂತು. ಇದನ್ನ ಇಲ್ಲಿ ಬರ್ಕೊಳ್ಬೇಕು. ಸಮೇಷನ್ ವೈ ಇಸ್ ಈಕ್ವಲ್ ಟು 250 ಅಲ್ವಾ, 250 ಇಲ್ಲಿ ಬರ್ಕೊಳ್. ಆಮೇಲೆ ಇಲ್ಲಿ ಫಾರ್ಮುಲಾ ಹಾಕೋಣ. ಈಗ 250, ಈಗ ಎಷ್ಟು ನಂಬರ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಲ್ವಾ ಎನ್ನಿಗೆ. ನೋಡೋಣ, 1, 2, 3, 4, 5, 6, 7, 8, 9, 10. ನೋಡಿ, 10 ಕೊಟ್ಟಿದ್ದಾರೆ, ಹಾಗಾಗಿ 10 ಅಂತ ಹಾಕೊಂಡೆ. ಈಗ 250 divided by 10 ಎಷ್ಟು ಬಂತು? 25 ಅಲ್ವಾ, 25 ಅಂತ ಬಂತು. ವೈ ಬಾರ್ಗೆ 25 ಬಂತು. ಈಗ ನಾವೇನ್ ಮಾಡ್ಬೇಕಂದ್ರೆ, ಎಕ್ಸ್ ಬಾರ್ ಸಿಕ್ಕಿದೆ, ವೈ ಬಾರ್ ಸಿಕ್ಕಿದೆ ಅಲ್ವಾ, ಈಗ ಡಿಎಕ್ಸ್ ಕಂಡುಹಿಡಬೇಕು. ಡಿಎಕ್ಸ್ ಹೆಂಗ್ ಕಂಡುಹಿಡಿಯೋದಂದ್ರೆ, ನೋಡಿ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇದು ಮಾಡಿದ್ರೆ ನಿಮ್ಗೆ ಡಿಎಕ್ಸ್ ಸಿಗುತ್ತೆ.
ನೋಡಿ ಎಕ್ಸ್ ಅಂದ್ರೆ ಇದು ಎಕ್ಸ್ ಬಾರ್ ಅಂದ್ರೆ ಇಲ್ಲಿ ಸಿಕ್ತಲ್ವಾ ಇದು ನೋಡಿ 23 ಮೈನಸ್ 30 27 ಮೈನಸ್ 30 ಈ ರೀತಿ ಮಾಡಬೇಕು ನೋಡೋಣ 23 ಮೈನಸ್ 30 ಎಷ್ಟು ಬಂತು ಮೈನಸ್ 7 ನೋಡಿ ಮೈನಸ್ ಮರಿಬಾರದು ಮೈನಸ್ ಮರ್ತ್ರೆ ಮುಂದೆ ಕ್ಯಾಲ್ಕುಲೇಷನ್ ಮಾಡುವಾಗ ತಪ್ಪಾಗುತ್ತೆ ಆನ್ಸರ್ ಆಮೇಲೆ 27 ಮೈನಸ್ 30 27 ಮೈನಸ್ 30 ಮೈನಸ್ 3 28 ಮೈನಸ್ 30 ಮೈನಸ್ 2 ಆಮೇಲೆ 28 ಮೈನಸ್ 30 ಮೈನಸ್ 2 29 ಮೈನಸ್ 30 ಎಷ್ಟಾಗುತ್ತೆ ಮೈನಸ್ 1 30 ಮೈನಸ್ 30 0 ಅಲ್ವಾ 31 ಮೈನಸ್ 30 1 ಅಲ್ವಾ 33 ಮೈನಸ್ 30 3 35 ಮೈನಸ್ 30 5 36 ಮೈನಸ್ 30 6 ನೋಡಿ ಹೀಗೆ ಎಕ್ಸ್ ಇಂದ ಎಕ್ಸ್ ಬಾರ್ನ ಮೈನಸ್ ಮಾಡ್ತಾ ಬರಬೇಕು ಎಲ್ಲ ನಂಬರ್ಗೂ ಆಮೇಲೆ ಈಗ ಡಿ ವೈಗೂ ಹಾಗೆ ಮಾಡಬೇಕು ಡಿ ವೈ ಇಸ್ ಈಕ್ವಲ್ ಟು ವೈ ಮೈನಸ್ ವೈ ಬಾರ್ ನೋಡಿ ವೈ ಅಂದ್ರೆ ಇದು ಆಮೇಲೆ ವೈ ಬಾರ್ ಅಂದ್ರೆ ಇಲ್ಲಿ ಸಿಕ್ಕಿರೋದು ಈಗ ಮೈನಸ್ ಮಾಡ್ತಾ ಹೋಗೋಣ 18 ಮೈನಸ್ 25 18 ಮೈನಸ್ 25 ಎಷ್ಟು ಮೈನಸ್ 7 20 ಮೈನಸ್ 25 20 ಮೈನಸ್ 25 ಎಷ್ಟು ಮೈನಸ್ 5 ಆಮೇಲೆ 22 ಮೈನಸ್ 25 22 ಮೈನಸ್ 25 ಮೈನಸ್ 3 27 ಮೈನಸ್ 25 2 21 ಮೈನಸ್ 25 21 ಮೈನಸ್ 25 ಎಷ್ಟು ಮೈನಸ್ 4 29 ಮೈನಸ್ 25 4 27 ಮೈನಸ್ 25 ಎಷ್ಟು 2 ಆಮೇಲೆ 29 ಮೈನಸ್ 25 29 ಮೈನಸ್ 25 4 28 ಮೈನಸ್ 25 3 29 ಮೈನಸ್ 25 4 ನೋಡಿ ಈಗ ನಮಗೆ ಡಿ ಎಕ್ಸ್ ಸಿಕ್ಕಿದೆ ಡಿ ವೈ ಸಿಕ್ಕಿದೆ ಈಗ ನಮಗೆ ಇನ್ ಫಾರ್ಮುಲಾಕ್ ಏನ್ ಬೇಕಿತ್ತು ಡಿ ಎಕ್ಸ್ ಡಿ ವೈ ಇಂಟು ಮಾಡ್ಬೇಕಲ್ವಾ ಹಾಗಾಗಿ ಮಾಡ್ತೀನಿ ಈಗ ಡಿ ಎಕ್ಸ್ ಡಿ ವೈ ನೋಡಿ ಡಿ ಎಕ್ಸ್ ಇದು ಡಿ ವೈ ಇದು ಇವೆರಡನ್ನ ಇಂಟು ಮಾಡಿದಾಗ ಡಿ ಎಕ್ಸ್ ಡಿ ವೈ ಸಿಗುತ್ತೆ ನೋಡಿ 7 ಇಂಟು 7 49 3 ಇಂಟು 5 3 ಇಂಟು 5 15 2 3 ಜ 6 ನೋಡಿ ಇಲ್ಲಿ ಮೈನಸ್ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಹಾಗಾಗಿ ಮೈನಸ್ ಏನು ಹಾಕಕ್ಕಿಲ್ಲ ಆದ್ರೆ ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಇದೆ ಏನು ಇಲ್ಲ ಅಲ್ವಾ ಹಾಗಾದ್ರೆ ಪ್ಲಸ್ ಅಂತಾನೆ ಪ್ಲಸ್ ಮೈನಸ್ ಏನಾಗುತ್ತೆ ಮೈನಸ್ 2 2 ಜ 4 ಆಮೇಲೆ ಇಲ್ಲಿ 4 1 ಜ 4 0 4 ಜ 0 2 1 ಜ 2 4 3 ಜ 12 5 3 ಜ 15 6 4 ಜ ಎಷ್ಟು 24 ನೋಡಿ ಡಿ ಎಕ್ಸ್ ಡಿ ವೈ ಸಿಕ್ತು ಈಗ ಫಾರ್ಮುಲಾಕ್ ಇನ್ನೇನು ಬೇಕು ಡಿ ಎಕ್ಸ್ ಸ್ಕ್ವೇರ್ ಅಲ್ವಾ ಇದನ್ನ ಕಂಡುಹಿಡಿಯೋಣ ಡಿ ಎಕ್ಸ್ ಸ್ಕ್ವೇರ್ ನೋಡಿ ಡಿ ಎಕ್ಸ್ ಸ್ಕ್ವೇರ್ ಹೇಗೆ ಸಿಗುತ್ತೆ ಅಂದ್ರೆ ಡಿ ಎಕ್ಸ್ ಇಲ್ಲಿದೆ ಅಲ್ವಾ ಅದನ್ನ ಎರಡು ಸತಿ ಇಂಟು ಮಾಡಬೇಕು ನೋಡಿ ಹೇಗೆ ಅಂದ್ರೆ ಇಲ್ಲಿ 7 ಇದೆ 7 ಇಂಟು 7 ಈ ರೀತಿ ಮಾಡಬೇಕು ನೋಡಿ 7 ಇಂಟು 7 49 ಎಕ್ಸ್ ದೇ ಮಾಡಬೇಕು 3 ಇಂಟು 3 ಹಾಗೆ 3 ಇಂಟು 3 9 2 ಇಂಟು 2 4 2 ಇಂಟು 2 4 1 ಇಂಟು 1 1 0 ಇಂಟು 0 0 1 ಇಂಟು 1 1 3 ಇಂಟು 3 ಎಷ್ಟು 3 ಇಂಟು 3 9 5 ಇಂಟು 5 25 6 ಇಂಟು 6 36 ನೋಡಿ ಡಿ ಎಕ್ಸ್ ಸ್ಕ್ವೇರ್ ಸಿಕ್ತು ಈಗ ಇನ್ನೇನು ಬೇಕು ಡಿ ವೈ ಸ್ಕ್ವೇರ್ ಅಲ್ವಾ ಡಿ ವೈ ಸ್ಕ್ವೇರ್ ಈಗ ಇದನ್ನ ಎರಡು ಸತಿ ಇಂಟು ಮಾಡಬೇಕು ನೋಡಿ ಹೀಗೆ ಇಲ್ಲೂ ಅಷ್ಟೇ ನೋಡಿ 7 ಇಂಟು 7 ಎಷ್ಟು ಬಂತು 49 5 ಇಂಟು 5 25 3 ಇಂಟು 3 9 2 ಇಂಟು 2 4
4 into 4, 16. 4 into 4, 16. 2 into 2, 4. 4 into 4, 16. Amele 3 into 3, 9. 4 into 4, 16. ನೋಡಿ ಹೀಗೆ ಇಂಟು ಮಾಡ್ಕೊಳ್ಬೇಕು. ಡಿ ಎಕ್ಸ್ಗೆ ಡಿ ಎಕ್ಸ್ ಎ ನೋಡ್ಕೊಂಡು ಮಾಡ್ಕೊಳ್ಬೇಕು, ಆಮೇಲೆ ಡಿ ವೈಗೆ ಡಿ ವೈ ಎ ನೋಡ್ಕೊಂಡು ಮಾಡ್ಕೊಳ್ಬೇಕು. ಈಗೇನ್ ಮಾಡ್ಬೇಕಂದ್ರೆ ಟೋಟಲ್ ಮಾಡ್ಕೊಳ್ಬೇಕಿದ್ನ ನೋಡಿ. ಇದಿಷ್ಟು ಟೋಟಲ್ ಮಾಡ್ತೀನಿ. 49 ಪ್ಲಸ್ 15 ಪ್ಲಸ್ 6, ಆಮೇಲೆ ಇಲ್ಲಿ ಮೈನಸ್ 4 ಇದೆ ಅಲ್ವಾ, ಮೈನಸ್ 4 ಪ್ಲಸ್ 4 0 ಪ್ಲಸ್ 2 ಪ್ಲಸ್ 12 ಪ್ಲಸ್ 15 ಪ್ಲಸ್ 24, ಎಷ್ಟು ಬಂತು 123 ಅಲ್ವಾ. ಇದನ್ನ ಬರ್ಕೊಳ್ಬೇಕು. ಸಮೇಷನ್ ಡಿ ಎಕ್ಸ್ ಡಿ ವೈ ಇಸ್ ಈಕ್ವಲ್ ಟು 123. ಈಗ ಡಿ ಎಕ್ಸ್ ಸ್ಕ್ವೇರ್ದು ಮಾಡೋಣ, ಆ್ಯಡ್ ಮಾಡ್ತಾ ಬರಬೇಕು. 49 9 4 4 1 0 1 9 25 36, ಎಷ್ಟು ಬಂತು 138 ಅಲ್ವಾ. ಸಮೇಷನ್ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 138. ಈಗ ಡಿ ವೈ ಸ್ಕ್ವೇರ್ನ ಟೋಟಲ್ ಮಾಡಬೇಕು. 49 25 9 4 16 16 4 16 9 16, ಎಸ್ ಸಿಕ್ಕಿದೆ 164 ಅಲ್ವಾ. ಸಮೇಷನ್ ಡಿ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 164 ಸಿಕ್ತು. ನೋಡಿ ಈಗ ನಮಗೆ ಎಲ್ಲದೂ ಸಿಕ್ತಲ್ವಾ, ಇದನ್ನ ಫಾರ್ಮುಲಾದಲ್ಲಿ ಹಾಕ್ತಾ ಬರಬೇಕು. ನಿಮಗೆ ಇದು ನೋಡುವಾಗ ತುಂಬ ಕಷ್ಟ ಅನಿಸುತ್ತೆ, ಆದರೆ ಒಂದ್ಸತಿ ಸ್ಟೆಪ್ಸ್ನ ಕಲ್ತ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಒಂದ್ಸತಿ ಮಾಡಿ ನೋಡಿ. ಈಗ ನೋಡೋಣ. ನೋಡಿ ಈ ಫಾರ್ಮುಲನ್ನ ಇಲ್ಲಿ ಬರ್ಕೊಳ್ತೀನಿ. ಆರ್ ಇಸ್ ಈಕ್ವಲ್ ಟು ಸಮೇಷನ್ ಡಿ ಎಕ್ಸ್ ಡಿ ವೈ ಡಿವೈಡೆಡ್ ಬೈ ರೂಟ್ ಸಮೇಷನ್ ಡಿ ಎಕ್ಸ್ ಸ್ಕ್ವೇರ್ ಸಮೇಷನ್ ಡಿ ವೈ ಸ್ಕ್ವೇರ್. ಈಗ ನೋಡೋಣ. ನೋಡಿ ಸಮೇಷನ್ ಡಿ ಎಕ್ಸ್ ಡಿ ವೈ ಎಸ್ ಸಿಕ್ಕಿದೆ ಇಲ್ಲಿ 123 ಅಲ್ವಾ, 123 ಇದನ್ನ ಬರ್ಕೊಳ್ತೀನಿ. ಆಮೇಲೆ ಡಿವೈಡೆಡ್ ಬೈ ಇಲ್ಲಿ ಸಮೇಷನ್ ಡಿ ಎಕ್ಸ್ ಸ್ಕ್ವೇರ್, ಇಲ್ಲಿ ರೂಟ್ ಇದೆ ಅಲ್ವಾ, ರೂಟ್ ಸಮೇಷನ್ ಡಿ ಎಕ್ಸ್ ಸ್ಕ್ವೇರ್ ಎಷ್ಟು ಸಿಕ್ಕಿದೆ 138. ಆಮೇಲೆ ರೂಟ್ ಸಮೇಷನ್ ಡಿ ವೈ ಸ್ಕ್ವೇರ್ 164 ಇದೆ. ನೋಡಿ ಈಗ ಪ್ರಾಬ್ಲಮ್ ಮಾಡ್ತಾ ಬರೋಣ. ನೋಡಿ ಇಲ್ಲಿ 138 ರೂಟ್ ಇದೆ ಅಲ್ವಾ, 138 ರೂಟ್ ಎಷ್ಟು ಬಂತು 11.74. ಪಾಯಿಂಟ್ ಆದಮೇಲೆ ಎರಡು ನಂಬರ್ ತಗೊಳ್ತೀನಿ, 11.74. ಆಮೇಲೆ ಇಂಟು 164 ರೂಟ್ 12.80 ಅಲ್ವಾ, 12.80 ಪಾಯಿಂಟ್ ಆದಮೇಲೆ ಎರಡು ನಂಬರ್ ತಗೊಳ್ಳಿ. ಆಮೇಲೆ ಮೇಲೇನಿತ್ತು 123. ಈಗ ಇವೆರಡನ್ನ ಇಂಟು ಮಾಡ್ಕೊಳ್ಳೋಣ. 11.74 ಇಂಟು 12.80 ಎಷ್ಟು ಬಂತು, ಇಲ್ಲೇ ಬರ್ಕೊಳ್ತೀನಿ 150.27. ಈಗ 123 ಡಿವೈಡೆಡ್ ಬೈ 150.27 ಎಷ್ಟು ಬಂತು 0.81 ಅಲ್ವಾ. ನೋಡಿ ಇಲ್ಲಿ ಬರೀತೀನಿ, ಆರ್ ಇಸ್ ಈಕ್ವಲ್ ಟು ನಮಗೆ ಸಿಕ್ತು 0.81. ನೋಡಿ ನಮಗೆ 0.81 ಸಿಕ್ತಲ್ವಾ. ಇದು ಪಾಸಿಟಿವ್ ಕೋರಿಲೇಷನ್ ನೆಗೆಟಿವ್ ಕೋರಿಲೇಷನ್ ಅಂತ ಹೇಗೆ ಬರೆಯೋದು ನೋಡಿ, ಇಲ್ಲಿ ಮೈನಸ್ ಏನೂ ಇಲ್ಲ ಅಲ್ವಾ, ಹಾಗಾಗಿ ಇದು ಪಾಸಿಟಿವ್ ಕೋರಿಲೇಷನ್. ಆಮೇಲೆ ಇದು ಹೈ ಇದೆಯಾ ಮಾಡ್ರೇಟ್ ಇದೆಯಾ ಲೋ ಇದೆಯಾ ಅಂತ ಹೇಗೆ ಬರೆಯೋದು ನೋಡಿ, ಇಲ್ಲಿ ಅದಕ್ಕಂತ ಒಂದು ಚಾರ್ಟ್ ಇದೆ ನೋಡಿ, ಇದನ್ನ ನೋಡ್ಕೊಂಡು ಬರಬೇಕು ನೀವು. ನೋಡಿ ವೆರಿ ಹೈ ಹೈ ಮಾಡ್ರೇಟ್ ಇಲ್ಲೆಲ್ಲ ಕೊಟ್ಟಿದ್ದಾರೆ ಎಷ್ಟರಿಂದ ಎಷ್ಟು ತನಕ ಅಂತ. ನೋಡಿ 0.81 ಇಲ್ಲಿ ಬರುತ್ತೆ,
75, 0.75 ಮತ್ತೆ 0.90 ಒಳಗೆ 81 ಬರುತ್ತಲ್ವಾ? ನೋಡಿ 0.75 ಇಂದ ಮೇಲ್ಗಡೆ ಬರುತ್ತೆ 81. ಹಾಗಾಗಿ ಇದು ಹೈ ಅಂತ ಬರಬೇಕು ನಾವು. ನೋಡಿ ಹೇಗೆ ಬರಬೇಕಂದ್ರೆ ನೆಕ್ಸ್ಟ್ ಪೇಜಲ್ಲಿ ಬರೀತೀನಿ. ನೋಡಿ ಹೈ ಅಲ್ವಾ, 0.75 ಇಂದ 0.90. ಹಾಗಾಗಿ ಇಲ್ಲಿ R is equal to 0.81 ಅಂತ ಸುಮ್ಮನೆ ಬರ್ಕೊಳ್ತೀನಿ. ಆಮೇಲೆ ಈಗ ನಾವು ಏನಂತ ಬರಿಬೇಕಂದ್ರೆ ದೇರ್ ಈಸ್ ಎ ಹೈ ಅಲ್ವಾ, ನೋಡಿ ಹೈ, ದೇರ್ ಈಸ್ ಎ ಹೈ ಡಿಗ್ರಿ ಪಾಸಿಟಿವ್ ಅಲ್ವಾ, ಹಾಗಾಗಿ ಪಾಸಿಟಿವ್ ಕೋರಿಲೇಷನ್. ನೋಡಿ ಹೀಗೆ ಬರೀಬೇಕಾಗುತ್ತೆ, ದೇರ್ ಈಸ್ ಎ ಹೈ ಡಿಗ್ರಿ ಪಾಸಿಟಿವ್ ಕೋರಿಲೇಷನ್, ಹೀಗೆ ಬರಬೇಕು. ಆಮೇಲೆ ಒಂದೊಂದ್ಸತಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅಂದ್ರೆ ಪ್ರಾಬಬಲ್ ಎರರ್ ನ ಕಂಡುಹಿಡಿದು ಮತ್ತೆ ರೇಂಜು ಮತ್ತೆ ಸಿಗ್ನಿಫಿಕೆನ್ಸ್ ಎಲ್ಲ ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಪ್ರಾಬಬಲ್ ಎರರ್ ಅಲ್ವಾ, ಫಸ್ಟ್ ಬರ್ಕೊಳ್ತೀನಿ ಪ್ರಾಬಬಲ್ ಎರರ್. ಜಾಸ್ತಿ ಮಾರ್ಕ್ಸ್ ಕೊಟ್ಟಾಗ ಇದನ್ನ ಕೊಡ್ತಾರೆ ಫೈಂಡ್ ಔಟ್ ಮಾಡಿ ಅಂತ. ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, 0.6745 ಬ್ರಾಕೆಟ್ 1 - r² ಡಿವೈಡೆಡ್ ಬೈ ರೂಟ್ ಎನ್. ನೋಡಿ ಪ್ರಾಬಬಲ್ ಎರರ್ದು ಫಾರ್ಮುಲಾ ಇದು. ಈಗ ನೀವು ಇದನ್ನ ಮಾಡಬೇಕು. ನೋಡಿ ಫಾರ್ಮುಲಾ ಬರ್ಕೊಳ್ತೀನಿ, 0.6745 ಆಮೇಲೆ ಬ್ರ್ಯಾಕೆಟ್ ಆಮೇಲೆ 1 ಕೊಟ್ಟಿದ್ದಾರೆ ಆಮೇಲೆ ಆರ್. ನೋಡಿ ಆರ್ ಏನ್ ಸಿಕ್ಕಿತ್ತು, 0.81 ಅಲ್ವಾ, ಇದನ್ನ ಇಲ್ಲಿ ಬರ್ಕೊಳ್ಬೇಕು 0.81. ಆಮೇಲೆ ಇಲ್ಲಿ ಸ್ಕ್ವೇರ್ ಇದೆ, ಇದನ್ನ ಬರ್ಕೊಳ್ಬೇಕು ಸ್ಕ್ವೇರ್. ಆಮೇಲೆ ಎನ್ ಯಾವ್ದೇಳಿ ಹಿಂದೆ ನೋಡಿದ್ವಲ್ವಾ, ನಾವು ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ನಂಬರ್ಸ್ ಇದೆ ಅದನ್ನ ಎನ್ ಅಂತ ತಗೊಳ್ತೀವಿ. 10 ಸಿಕ್ಕಿತ್ತು, ನೋಡಿ ಇಲ್ಲಿ ಎಷ್ಟು ಸಿಕ್ಕಿತ್ತು, 10 ಅಲ್ವಾ, ಇದನ್ನ ಇಲ್ಲಿ ಬರ್ಕೊಳ್ಬೇಕು 10. ಆಮೇಲೆ ರೂಟ್ ಇದೆ, ಈಗ ಇದನ್ನ ಮಾಡ್ತಾ ಹೋಗ್ಬೇಕು. ನೋಡಿ 0.6745 ಆಮೇಲೆ ನೋಡಿ ಇಲ್ಲಿ ಸ್ಕ್ವೇರ್ ಇದೆ, 0.81 × 0.81 ಎಷ್ಟು ಸಿಕ್ಕಿದೆ, 1 - 0.6561. ಇದಿಷ್ಟು ಫುಲ್ ಬರಿಬೇಕು ನೀವು. ಆಮೇಲೆ 10 ರೂಟ್ ನೋಡಿ ಎಷ್ಟು ಸಿಕ್ಕಿದೆ, 3.16. ಇದನ್ನ ಬರ್ಕೊಳ್ಬೇಕು, ಪಾಯಿಂಟ್ ಆದ್ಮೇಲೆ ಎರಡ್ ನಂಬರ್ ತಗೊಳ್ಬೇಕು, ತಗೊಂಡಿದ್ದೀನಿ. ಈಗ ಮಾಡ್ತಾ ಹೋಗೋಣ, 1 - 0.6561 ಡಿವೈಡೆಡ್ ಬೈ 3.16 ಆಮೇಲೆ ಇಂಟು ಮಾಡ್ಬೇಕಿದ್ರು ಜೊತೆ, ಇಂಟು 0.6745 ಎಷ್ಟು ಬಂತು, 0.07 ಅಲ್ವಾ, 0.07. ನೋಡಿ ಪಾಯಿಂಟ್ ಆದ್ಮೇಲೆ ರೆಡ್ ನಂಬರ್ ತಗೊಂಡಿದ್ದೀನಿ, ಇದು ಪ್ರಾಬಬಲ್ ಎರರ್ ಅಲ್ವಾ, ಹಾಗಾಗಿ PE ಅಂತ ಹಾಕೊಳ್ಬೇಕು. ಈಗ ನೆಕ್ಸ್ಟ್ ಯಾವ್ದು ಫೈಂಡ್ ಔಟ್ ಮಾಡಬೇಕು, ರೇಂಜ್ ಅಲ್ವಾ, ರೇಂಜ್ ಬರೀತೀನಿ. ರೇಂಜ್ ಇಸ್ ಈಕ್ವಲ್ ಟು, ಇದ್ರ ಫಾರ್ಮುಲಾ ಏನಂದ್ರೆ R + PE R - PE. ಒಂದ್ಸತಿ ಪ್ಲಸ್ ಮಾಡಬೇಕು, ಒಂದ್ಸತಿ ಮೈನಸ್ ಮಾಡಬೇಕು. ಆರ್ ಎಷ್ಟು ಹೇಳಿ, 0.81 ಅಲ್ವಾ, 0.81 ಪ್ಲಸ್ ಪ್ರಾಬಬಲ್ ಎರರ್ ಎಷ್ಟು, 0.07. ನೋಡಿ ಆರ್ 0.81, PE 0.07, ಹಾಗೆ ಮೈನಸ್ ಈಗ ಹಾಕ್ಬೇಕೀಗ 0.81 - 0.07. ನೋಡಿ ಈಗ ಮಾಡಬೇಕು, 0.81 + 0.07 ಎಷ್ಟು ಬಂತು, 0.88.
ಆಮೇಲೆ 0.81 ಮೈನಸ್ 0.07 ಎಷ್ಟು ಬಂತು 0.74. ಈಗ ರೇಂಜ್ ಕೂಡ ಆಯಿತು, ಸಿಗ್ನಿಫಿಕೆನ್ಸ್ ಮಾಡಬೇಕೀಗ. ಸಿಗ್ನಿಫಿಕೆನ್ಸ್ ಆಮೇಲೆ ಫಾರ್ಮುಲಾ ಏನು, ಆರ್ ಡಿವೈಡೆಡ್ ಬೈ ಪಿ ಇ. ನೋಡಿ ಆರ್ 0.81 ಅಲ್ವಾ, ನೋಡಿ 0.81 ಡಿವೈಡೆಡ್ ಬೈ ಪಿಇ ಎಷ್ಟು 0.07 ಈಗ ಡಿವೈಡ್ ಮಾಡಬೇಕು. 0.81 ಡಿವೈಡೆಡ್ ಬೈ 0.07 ಎಷ್ಟು ಬಂತು 11.57. ಈಗ ಲಾಸ್ಟಿಗೆ ಏನ್ ಮಾಡ್ಬೇಕಂದ್ರೆ ನೋಡಿ ಎಷ್ಟು ಸಿಕ್ಕಿದೆ 11.57 ಅಲ್ವಾ. ಇದು 6ಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನೋಡ್ಬೇಕು. ನೋಡಿ ಯಾವಾಗ್ಲೂ ಈ ಕಡೆ 6 ತಗೊಳ್ಬೇಕು, ಆಮೇಲೆ ಇದು ಜಾಸ್ತಿ ಇದೆಯಾ ಇದು ಕಡಿಮೆ ಇದೆಯಾ ಅಂತ ನೋಡ್ಬೇಕು. 11.57 6ಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, ಕಡಿಮೆ ಇದೆ ಅಲ್ವಾ 6. ಹಾಗಾಗಿ 11 ಕಡೆ ಇದು ಮಾಡಬೇಕು. ನೋಡಿ 6 ಕಡಿಮೆ ಇದೆ, 11.57 ಜಾಸ್ತಿ ಇದೆ, ಹಾಗಾಗಿ ಈ ಕಡೆ ಮಾರ್ಕ್ ಮಾಡಿದ್ದೀನಿ. ಈಗ ಏನ್ ಮಾಡ್ಬೇಕಂದ್ರೆ ಈಗ ನಾವು ಆರ್ ಇಸ್ ಸಿಗ್ನಿಫಿಕೆಂಟ್ ಇಲ್ವಾ ಅಂತ ಬರಬೇಕು. ನೋಡಿ ಇಲ್ಲಿ 6 ಕಡಿಮೆ ಇದ್ರೆ ಆರ್ ಇಸ್ ಸಿಗ್ನಿಫಿಕೆಂಟ್ ಅಂತ ಬರುತ್ತೆ, 6 ಎಲ್ಲರೂ ಜಾಸ್ತಿ ಇದ್ರೆ ಆರ್ ಇಸ್ ನಾಟ್ ಸಿಗ್ನಿಫಿಕೆಂಟ್. ಇಲ್ಲಿ 6 ಕಡಿಮೆ ಇದೆ ಅಲ್ವಾ, ಹಾಗಾಗಿ ಆರ್ ಇಸ್ ಸಿಗ್ನಿಫಿಕೆಂಟ್. ಹೀಗೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಕೊಟ್ಟಾಗ ನೀವು ಈ ರೀತಿ ಪ್ರಾಬ್ಲಮ್ಸ್ನ ಮಾಡಬೇಕಾಗುತ್ತೆ. ಫಸ್ಟ್ ಇಷ್ಟು ಆರ್ ತನಕ ಮಾಡಲೇಬೇಕು, ಆಮೇಲೆ ಪ್ರಾಬಬಲ್ ಎರರ್ ರೇಂಜ್ ಸಿಗ್ನಿಫಿಕೆನ್ಸ್ ಎಲ್ಲ ಮಾಡಕ್ಕೆ ಕೊಟ್ಟಿದ್ರೆ ಇಷ್ಟೆಲ್ಲ ಮಾಡಬೇಕಾಗತ್ತೆ.